ಮುತ್ತಪ್ಪ ಭೋವಿ. ಇಲ್ಲಿ ಡಿ ಸಿ ಅವ್ರಿಗೆ ನಾವೊಂದು ಮನವಿ ಪತ್ರ ಕೊಡಕ್ ಬಂದೇವ್ರಿ. ಗುಜರಾತ್ ನಲ್ಲಿ ನಮ್ಮ ಅಣ್ಣಕ್ ಕೊಲೆ ಮಾಡ್ಯಾರ. ಗುಜರಾತ್ ನಲ್ಲಿನೂ ಎಫ್ ಆರ್ ಐ ಆಗಿಲ್ಲ, ಬಿಜಾಪುರ್ನಲ್ಲಿ ಆಗಿಲ್ಲ. ಇದಕ್ಕೆ ಸಿಐಡಿ ಹಾಗೂ ಸಿಬಿಐಗೆ ತನಿಖೆ ಕೊಡ್ಬೇಕಂತ ನಾ ಕುಮಾರಸ್ವಾಮಿಗೆ ಹಾಗೂ ಇಲ್ಲಿನ ಕರ್ನಾಟಕದ ಗೃಹ ಸಚಿವರಿಗೆ ಹಾಗೂ ಪ್ರಧಾನಿ ಮಂತ್ರಿಯವರಿಗೆ ಮೋದಿಯವರಿಗೆ ಹಾಗೂ ಅಲ್ಲಿನೂ ಗೃಹ ಸಚಿವರಿಗೆ ಆಮೇಲೆ ಗುಜರಾತು ಸಿಎಂಗೆ ಅಲ್ಲಿಯೂ ಗೃಹ ಸಚಿವ ಎಲ್ಲರೂ ನಮಗೆ ಸಹಾಯ ಮಾಡಬೇಕು. ನಮ್ಮ ಅಣ್ಣಗೆ ಯಾಕೆ ಕೊಲೆ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಇದು ಸಿಐಡಿ ಹಾಗೂ ಸಿಬಿಐ ತನಿಖೆ ಕೊಡ್ಬೇಕು. ಡಿ ಸಿ ಅವ್ರು ಏನಂದ್ರು, ನಾನು ಇನ್ನು ಇವಾಗ ಅದು ಓದು ಮಾಡಿಬಿಟ್ಟು ನಾನು ತಿಳಿಸ್ತೀನಿ, ಎಸ್ ಪಿ ಕೂಡ ನಾ ಮಾತಾಡ್ತೀನಿ, ಚರ್ಚೆ ಮಾಡ್ತೀನಿ ಅಂತ ಹೇಳಿ. ಅಮೃತ್ ಜೈನ್ ರೀ, ಬಿಜಾಪುರ್ನಲ್ಲಿ ವೈದ್ಯದ ನಮ್ಮ ಅಣ್ಣಗ ಅಡಿಗೆ ಅನ್ನೋದು ಡ್ರೈವರ್ ಕರ್ಕೊಂಡು ಹೋಗಿದ್ದು ಅಮೃತ್ ಜೈನ್ ಲೈಟ್ ರತನ್ ಲೈಟ್ಸ್ ಅವ್ರು. ಏಪ್ರಿಲ್ ತಿಂಗಳದಾಗ ಹೋಯ್ದಾರ್ರಿ, ಆದ್ರ ನಮಗ ವಾಟ್ಸ್ಆಪ್ ಮುಖಾಂತರ ಗೊತ್ತಾಗಿದ್ದು ಇಮೇಜ್. ಆದ್ರೆ ಪೊಲೀಸರು ಇವ್ರು ಎಲ್ಲಾರು ನಾವು ಇಲ್ಲಿ ಅಂದಿವಿ ಅದು ತಂದು ಕೊಡ್ರಿ ಅಂದ್ರೆ, ಅವ್ರು ಯಾರು ತಂದು ಕೊಟ್ಟಿಲ್ಲ. ನಾವೇ ಹೋಗಿ ನಮ್ಮ ಫ್ಯಾಮಿಲಿ ಸಮೇತ ಹೋಗಿ ನಾವು ಅದ್ ಬಾಡಿ ತಗೊಂಬಂದಿವಿ. ತಿಡ್ಗುಂಡಿ ಬಲ್ಲಾಗಿ 22 ಕಿಲೋಮೀಟರ್ ಇದ್ದಾಗೆ ಅವ್ರು ಅಟ್ಯಾಕ್ ಮಾಡಿದ್ರು. ಅವ್ರ ಬಾಡಿ ಅವ್ರು ನಮ್ಮ ಅಣ್ಣನ ಬಾಡಿ ತಂದು ಅವರೇ ಸುಟ್ಟಾರ. ಅಪ್ಪರಿಗೆ ಇಲ್ಲಿ ಎಸ್ ಪಿ ಆಫೀಸ್ ಕಳಿಸಿದ್ದಾರೆ, ನ್ಯಾಯ ಕೊಡಿಸ್ತೀನಿ ಅಂತೇಳಿ ಇಲ್ಲಿ ಅವ್ರ ಬಾಡಿನೇ ಅಂತ್ಯಕ್ರಿಯೆ ಮಾಡಿದ್ರು. ನಮ್ಮ ಪದ್ಧತಿ ಪ್ರಕಾರ ನಮ್ಗೆ ಅಂತ್ಯಕ್ರಿಯೆ ಅವ್ರು ಮಾಡ್ಕೊಡ್ಲಿಲ್ಲ. ಇದು ಕಂಪ್ಲೇಂಟ್ ಗುಜರಾತ್ ನಲ್ಲಿ ಆದದಂತ ಇಲ್ಲಿನವ್ರು ಹೇಳಿದ್ರಿ, ಆದ್ರೆ ಇಲ್ಲಿ ಕಂಪ್ಲೇಂಟ್ ತಗೊಂಡಿಲ್ಲ, ಗುಜರಾತ್ ನಲ್ಲಿನೂ ತಗೊಂಡಿಲ್ಲ, ಕಚ್ಚೆ ಬರ್ಕೊಂಡಾರ ಗುಜರಾತ್ ನಲ್ಲಿ. ನಾವು ಇಲ್ಲಿ ಎಲ್ಲಾ 8 ದಿನ ಅಡ್ಡಾಡ್ಯಾರಿ. ಒಂದ್ ಎಫ್ ಆರ್ ಐ ಹೇಳ್ಬೇಕಾದ್ರ ಎಷ್ಟು ದಿನ ಬೇಕು, ಎಷ್ಟು ಅವರ್ಸ್ ಬೇಕು, ಎಷ್ಟು ಗಂಟೆ ಬೇಕು ಅನ್ನೋದು ಗೊತ್ತಾಗಿಲ್ಲ. ಈ ಸದ್ಯ ಮಹಿಳಾ ಆಯೋಗದವ್ರು ಬಂದಾರಲ್ಲ ಮೇಡಮ್ ಅವರು, ಅವ್ರು ಏನಂದ್ರು? ಅವ್ರು ಅಂದ್ರು ತನಿಖೆ ಮಾಡಿ ಸರಿಯಾಗಿ ಅವರು ಎದುಕು ಏನಂತ ಕೇಳ್ತಿದ್ದಾರೆ, ತನಿಖೆ ಮಾಡಿ ಅಂತಂದ್ರು. ಅವರು ಡಿ ಎಸ್ ಅವರು ಇಂಗ್ಲಿಷ್ ನಲ್ಲಿ ಮಾತಾಡ್ತಿದ್ರು ಆ ಮೇಡಮ್ ಕೂಡ. ನಾ ಅಂದೆ ಇಲ್ಲಿ ಪೊಲೀಸ್ ಆಕ್ಚುಲಿ ಬಿಜಾಪುರ್ ಪೊಲೀಸ್ ಸಿಸ್ಟಮ್ ಸರಿ ಇಲ್ಲ, ಯಾವ್ದು ಕೇಸ್ ಆಲಿ ಏನಾಲಿ ನೀರು ಕುಡ್ದಷ್ಟು ಈಜಿನ ಅವ್ರಿಗೆಲ್ಲ ನೀರು ಬೋರ್ಡ್ದೆಲ್ಲ ಮುಚ್ಚಾಕ್ತಾರ, ಶ್ರೀಮಂತ್ರ ಮಾತ್ರ ಆರಾಮ್ ಡೀಲ್ ಫೋನ್ ಅಲ್ಲಿ ಡೀಲ್ ಮುಗಿಸ್ತಾರ. ಕೊಲೆ ಹೇಗಂದ್ರೆ ನಮ್ಮ ಅಣ್ಣ ನಮಗ್ ಹೇಳಿದಾನ್ರಿ 14ನೇ ತಾರೀಕು ಫೋನ್ ದಾಗ ನಮ್ ಜೋಡಿ ಮಾತಾಡ್ಯಾನ್ರಿ, ಅಪ್ಪ ಅವ ಏನೋ ಮಾಡ್ಯಾನ, ನನ್ ಮೇಲೆ ಹಾಕ್ಯಾನ, ನನ್ ಗ್ಯಾರಂಟಿ ಕೊಂತಾನ, ನಾ ಇಲ್ಲಿ ಡಕೊಂಡು ನಿಮ್ ಫೋನ್ ಹಚ್ಚಾ ಇದೀನಿ, ಬಿಜಾಪುರದಿಂದ ಇಬ್ರು ಪೊಲೀಸರ್ ನೀವು ಕರ್ಕೊಂಡ್ಬರ್ರಿ, ನನ್ಗೆ ಇಲ್ಲಿಂಗ್ ಕರ್ಕೊಂಡ್ ಹೋಗ್ರಿ ಅಂತ ಹೇಳಿದ್ರು. ಅಪ್ಪಾರ ಏನಂದ್ರು ಇನ್ನೊಬ್ರು ಹೆಲ್ಪ್ ತಗೊಂಡಿದ್ರಲ್ಲ ಮನ್ಷನ್ದು, ಅವ್ರಿಗೆ ಕೈಯಾಗ ಇಲ್ಲ ನನ್ ಮಗನಿಗೆ ಅಷ್ಟು ಗುಜರಾತ್ ದೂರ ಇದೆ, ಅಷ್ಟು ನಂಗೆ ಬರಾಕ್ ಆಗುದಿಲ್ಲ, ಅಷ್ಟು ನಾವು ಬರ್ರಿದ್ದೇವೆ, ಬರೋದಾಗಲ್ಲ, ನನ್ ಮಗನಿಗೆ ಹೆಂಗೋ ಮಾಡಿ ಯಾವ ಮುಖಾಂತರ ಕಳಿಸ್ತೀವಿ, ಅವ್ರ ಅಂದ್ರೆ ಶಿರಡಿ ಮುಖಾಂತರ ಕಳಿಸ್ತೀವಿ ಅಂತಂದ್ರೆ. ಅಪ್ಪಾರ ಇಲ್ಲಿ 14ನೇ ತಾರೀಕು ನೈಟ್ ಶಿರಡಿ ಹೋದ್ರೆ ಬೆಳಗ್ಗೆ ಅಲ್ಲಿ ಮುಟ್ಟಿದ್ರು, ಹೋ ಮುಟ್ಟಾನ ಅಲ್ಲಿ ಕಿನ್ನರ ಡ್ರೈವರ್ ಕೇಳಿದ್ವಿ, ಇಲ್ಲ ಒಬ್ಬ ಹುಡುಗ ವ್ಯಕ್ತಿ ಕೂತಿದ್ದ, ನೀವು ಏನೇನತ್ರಿ, ಆ ವ್ಯಕ್ತಿ ಕೂತಿದ್ದ, ಇಸ್ಕೊಂಡು ಹೋಗೋರೋ ಏನ ಹೊಡ್ಕೊಂಡು ಹೋಗೋರೋ ನಮಗೆ ಗೊತ್ತಿಲ್ಲ, ಧಾಬಾದಲ್ಲಿ ಮಾತ್ರ ನಾವು ಊಟ ಕೇಳಿಸಿದ್ದು.
ಅಲ್ಲಿಂದ ಏನಾಗಿದೆ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ 15 ತಾರೀಕಿಗೆ ವೇಟ್ ಪೂರ ಚಂತಾಳನ್ ಕಾಲ್ ಬರ್ಬಹುದಂತ ನಾವು ವೇಟ್ ಮಾಡಿದೇವ್ರಿ, ಬರ್ಲಿಲ್ಲ. 16ನೇ ತಾರೀಕಿಗೆ ಹಿಡಿದ ಪೊಲೀಸ್ ಸ್ಟೇಷನ್ ಅಡ್ಡಿ ಎಸ್ ಪಿ ಕಡೆ ಹೋದೇವ್ರಿ, ಅಡಿಷನಲ್ ಎಸ್ ಪಿ, ಆಮೇಲೆ ಇಲ್ಲಿ ಎಸ್ ಅಶೋಕ್ ಡಿ ಸಿ ಸಾಹೇಬ್ರ ಕಡೆ ಹೋಗಿದೀವಿ, ಆದರ್ಶ್ನ ಪೊಲೀಸ್ ಸ್ಟೇಷನ್ ಹೋಗಿವಿ, ಆಮೇಲೆ ಇಲ್ಲಿ ಬರಲ್ಲ ಅಲ್ಲಿ ಬರ್ತದ ಅಂತಂದ್ರು ಎಫ್ ಎಂ ಸಿಗೆ. ಅಲ್ಲಿ ಹೋಗೋಣ ಅವ್ರ ಏನಂದ್ರು ಗುಜರಾತ್ ಬರ್ತದ, ಗುಜರಾತ್ ಹೋಗ್ರಿ ಅಂತಂದ್ರು. ನಾ ಅಂದ್ರೆ ಗುಜರಾತ್ ಯಾಕೆ ಹೋಗೋಮ್, ನಾ ಹುಡುಕಿ ಆಡಕ್ ಹೋಗೋಣ, ಅವ ವೈದ ನಾವು ಹುಡುಕಿ ಆಡ್ಬೇಕ ಹೌದಿಲ್ರಿ? ಅವ್ ಹುಡಿ ಅಮೃತ್ ಜೈನ್ ವೈದ್ಯದಾನ್ ಅವನೇ ಹುಡುಕಾಡ್ಬೇಕಲ್ಲ. ಅಣ್ಣ ಇಲ್ಲ ಅವ್ನ ಫೋನ್ ನಂಬರ್ ಕೊಡಿ, ಫೋನ್ ಮಾತಾಡ್ತೀವಿ. ಅವ್ನ್ ಕೂಡ ಏನ್ ಮಾತಾಡ್ತಿದ್ರು ಎಡಿಗೆ ಸಿಬಿಐಗೆ ವಾಪಸ್ಬೇಕ್ರಿ. ನನ್ನ ಹೆಸರು ವರ್ಷ, ನನ್ನ ಅಣ್ಣವ ಕೊಂದ ಹಾಕಿದ್ರು ನಮ್ಮ ಅಣ್ಣವ್ರು, ನ್ಯಾಯ ಸಿಗ್ಬೇಕು. ಆಮೇಲೆ ಇನ್ನೂ ಆದ್ರೆ ಒಂದು ಮೆಡಿಕಲ್ ರಿಪೋರ್ಟ್ ಪೋಸ್ಟ್ ಮಾರ್ಟಮ್ ಇನ್ನೂ ಆದ್ರೂ ಬಂದಿಲ್ಲ. ಇಲ್ಲಿ ಅವ ಏನಂದ ಅಮೃತ್ ಜೈನ ಅಪ್ಪರ್ಗೆ ನನ್ ಮಗ ಹುಸ್ರಂಗ್ ಮಾಡತ್ತಾನಂತ, ಹುಸ್ರಂಗ್ ಮಾಡ್ತಿದ್ರೆ 8.5 ಕಿಲೋಮೀಟರ್ ಹೆಂಗ್ ಹೋದ? ಮತ್ತ ಅವ್ರ ಅಪ್ಪನ ನಂಬರ್ ಇವ್ನ ಹೆಂಗ್ ನೆನಪಿರ್ಬೇಕು? 14 ವರ್ಷ ಆಯ್ತು ಅವ ಗಾಡಿ ಹೊಡ್ಯಾಕತ್ತ, ಒಂದಿನಾನು ಎಲ್ಲಿ ಆಕ್ಸಿಡೆಂಟ್ ಇಲ್ಲ, ಯಾವ್ದು ಇಲ್ಲ. ಅವ್ನ್ ಫ್ರೆಂಡ್ ಸರ್ಕಲ್ ಇದೆ, ನಮ್ ಏರಿಯಾ ಇದೆ, ರಿಲೇಶನ್ ಇದೆ, ಅವ್ ಹುಚ್ಚಿದ್ದೋ ಶಾನೆ ಇದ್ದೋ ಕೇಳ್ಕೊ.